शुक्लां ब्रह्म विचार सार परमा आद्यां जगद्व्यापिनी वीणा पुस्तकधारिणम् अभयदां जाढ्यान्धकारापहां हस्ते स्फाटिकमालिकां विदधतीं पद्मासने संस्थितां वंदे तां परमेश्वरी भगवती बुद्धि प्रदां शारदां वंदे तां परमेश्वरी भगवती बुद्धि प्रदां शारदां। हरिओम शुभ मुंजाव शुभाशयू इवती दिन कूड़ा ना आदिगुरु शंकराचार्य ಒಂದು ಜೀವನದ ಚರಿತ್ರೆಯನ್ನು ಅಭ್ಯಾಸ ಮಾಡುತ್ತಲಿದ್ದೇವೆ. ಅವರ ವಿದ್ವತ್ತು, ಅವರ ವಿಚಾರಗಳು ನನ್ನಂತಹ ಅಲ್ಪಮತಿಗೆ ತಿಳಿಯುವಂಥದ್ದಲ್ಲ. ಆದರೂ ಸಹಿತ ಸೂರ್ಯನಿಗೆ ಒಂದು ಮನೆಯ ದೀಪದಿಂದ ತೋರಿಸಿದಷ್ಟು ಅದು ಅಲ್ಪಮತಿ. ಹೀಗಾಗಿ ಆದಿಗುರು ಶಂಕರಾಚಾರ್ಯರು ಏನನ್ನು ಮಾಡಿದ್ದಾರೋ ಅದು ಜಗತ್ ಕಲ್ಯಾಣದ ಸಲುವಾಗಿಯೇ ಮಾಡಿರುವಂತಹ ಕೃತಿಗಳಿದ್ದಾವೆ. ಈಗ ಅವರು ಶೃಂಗೇರಿಯಲ್ಲಿದ್ದುಕೊಂಡು ಶಾರದಾಪೀಠವನ್ನು ಸ್ಥಾಪಿಸಿದ್ದಾರೆ. ನಿಜವಾಗಿಯೂ ಶಾರದಾಪೀಠ ಅದು ಕಾಶ್ಮೀರದಲ್ಲಿ, ಅಂದರೆ ಈಗ ಅದು ಪಾಕಿಸ್ತಾನದಲ್ಲಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಬಾರ್ಡರ್ ಹತ್ತಿರ ಶಾರದಾಪೀಠವಿದೆ. ಆ ಶಾರದೆಯನ್ನು ಧ್ಯಾನಿಸಿ ಅವರು ಇಲ್ಲಿ ಶ್ರೀಚಕ್ರವನ್ನು ಮಾಡಿ ಅದರಲ್ಲಿ ಆಹ್ವಾನಿಸಿ ಅವಳನ್ನು ಪ್ರತಿಷ್ಠಾಪನೆ ಮಾಡಿದ್ದರು. ಶಾರದೆ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠ ಸಾತ್ವಿಕ ದೇವತೆ. ಅವಳು ನಮ್ಮಲ್ಲಿರುವಂತಹ ನಿಶೇಷ ಜಾಡ್ಯಾಪಹ ಅಂಥೇಳಿ ಆದಿಗುರು ಶಂಕರಾಚಾರ್ಯರು ಸರಸ್ವತಿ ಹತ್ತಿರ ಕೇಳಿಕೊಳ್ಳುತ್ತಾರೆ. ಜೀವನದಲ್ಲಿ ಜಾಡ್ಯ ಅಂಥೇಳಿದರೆ ಅದು ಆಲಸ್ಯವಾಗಿದೆ. ಆಲಸ್ಯ ಹೀ ರಿಪುಹು, ಆಲಸ್ಯದಿಂದಲೇ ಮನುಷ್ಯ ಪಡೆಯಬೇಕಾಗಿದ್ದನ್ನು ಪಡೆಯುವುದಿಲ್ಲ. ಹೀಗಾಗಿ ಪುನಃ ಪುನಃ ಅವರು ಜಾಡ್ಯ ಅಂಧಕಾರವನ್ನು ಅಪಹರಿಸುವಂಥೇಳಿ ಆ ದೇವಿ ಜಗನ್ಮಾತೆಯನ್ನು ಸ್ತುತಿಸಲಿಕ್ಕೆ ಪ್ರಾರಂಭಿಸಿರುತ್ತಾರೆ. ನನಗೆ ಬ್ರಹ್ಮ ವಿಚಾರವನ್ನು ಕೊಡು, ಬ್ರಹ್ಮ ವಿಚಾರದ ಸಾರವನ್ನು ತಿಳಿಸಿಕೊಡು ಜಗಜ್ಜನನಿ ಅಂತ ಅವರು ಕಳಿಕಳಿಯಾಗಿ ಬೇಡಿಕೊಳ್ಳುತ್ತಲಿದ್ದಾರೆ. ಅವಳ ಸ್ವರೂಪವನ್ನು ವರ್ಣಿಸುತ್ತಿದ್ದಾರೆ. ವೀಣಾ ಪುಸ್ತಕಧಾರಿಣಿ ಅಭಯ ಪ್ರದಾಯಿನಿ, ಅಂದರೆ ಅವಳು ವೀಣೆಯನ್ನು ಹಿಡಿದುಕೊಂಡಿದ್ದಾಳೆ, ಪುಸ್ತಕವನ್ನು ಧರಿಸಿದ್ದಾಳೆ. ಹಸ್ತೆ ಸ್ಫಾಟಿಕಾ ಮಾಲಿಕಾಂ, ಅಂದರೆ ಅವಳ ಕೈಯಲ್ಲಿ ಸ್ಫಟಿಕ ಮನದ ಜಪಮಾಲೆ ಇದೆ. ಪದ್ಮಾಸನ ಸಂಸ್ಥಿತ, ಅವಳು ಪದ್ಮಾಸನದಲ್ಲಿ ಕುಳಿತುಕೊಂಡಿದ್ದಾಳೆ. ಒಂದೇ ತಾಂ ಪರಮೇಶ್ವರಿಂ ಭಗವತಿಂ ಬುದ್ಧಿಪ್ರದಾಂ ಶಾರದಾಂ ಅಂತ ಅವರು ಕಣ್ಣು ಮುಚ್ಚಿ ಅವಳನ್ನು ಸ್ತುತಿ ಮಾಡುತ್ತಲೇ ಇದ್ದ. ಹೇಳ್ತಾರೆ, ನಿರ್ವಿಘ್ನಂ ತಸ್ಯ ವಿದ್ಯಾ ಪ್ರಭವತು ಸತತಂ ಪ್ರಸ್ತುತ ಗ್ರಂಥಬೋಧ ಕೀರ್ತಿಸ್ತೈರ್ಲೋಕ್ಯ ಮಧ್ಯ ನಿವಸತು ವದನೆ ಶಾರದಾ ತಸ್ಯ ಸಾಕ್ಷಾತ್ ದೀರ್ಘಾಯುರ್ಲೋಕ ಪೂಜ್ಯ ಗುಣನಿಧಿರನಿಶಂ ರಾಜಮಾನ್ಯೋ ವದಾನ್ಯೋ ವಾಗ್ದೇವ್ಯಾ ಸಂಪ್ರಸಾತ್ರಿ ಜಗತಿ ವಿಜಯತಿ ಜಾಯತೆ ಸತ್ಸಭಾಸು ವಿಜಯೀ ಜಾಯತೆ ಸತ್ಸಭಾಸು. ವಿದ್ಯೆಯಿಂದ ಎಲ್ಲ ವಿಘ್ನಗಳು ದೂರವಾಗುತ್ತವೆ. ನನಗೆ ಸತತವಾಗಿ ಗ್ರಂಥದ ಅಧ್ಯಯನ ಮಾಡುವಂತೆ ಮಾಡು. ನಿನ್ನ ಕೀರ್ತಿ ತ್ರೈಲೋಕ್ಯದಲ್ಲಿ ಬೆಳಗುತ್ತಾ ಇದೆ. ನೀನು ದೀರ್ಘ ಲೋಕ ಪೂಜ್ಯರು. ನಿನ್ನಲ್ಲಿ ಯಾರು ಶರಣಾಗತರಾಗುತ್ತಾರೋ ಅವರು ಎಲ್ಲರಿಗೂ ವಂದನೀಯರಾಗುತ್ತಾರೆ. ಹೇ ಜಗಜ್ಜನನಿ, ಸತ್ಸಭಾದಲ್ಲಿ ನಿನ್ನ ಕರುಣೆಯಿಂದ ವಿಜಯಿಗಳಾಗುತ್ತಾರೆ ಅಂತ ಆದಿಗುರು ಶಂಕರಾಚಾರ್ಯರು ಆ ದೇವಿಯ ಸ್ತುತಿಯನ್ನು ಧ್ಯಾನಿಸುತ್ತಾ ಅವರು ಅವಳನ್ನು ಪರಿಪರಿಯಾಗಿ ಅನೇಕ ಸ್ತೋತ್ರ ಮಂತ್ರಗಳನ್ನು ಧಾರಾಕಾರವಾಗಿ ಹೇಳಲಿಕ್ಕೆ ಪ್ರಾರಂಭಿಸುತ್ತಾರೆ.
ಪರಮ ಕಲ್ಯಾಣಕಾರಿಯಾಗಿರುವಂತಹ ಇಹಪರ ಎರಡನ್ನು ಪ್ರೇಯೋ ಮತ್ತು ಶ್ರೇಯಸ್ಸನ್ನು ಸಾಧಿಸಿಕೊಡುವಂತಹ ಶ್ರೀ ವಿದ್ಯೆಯನ್ನು ಅವರು ಶಾರದೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದರು. ಶ್ರೀ ಶಾರದೆಯು ಲೋಕಾನುಗ್ರಹಕಾರಿಣಿಯಾಗಿ, ಭುಕ್ತಿದಾತೆಯು ಬ್ರಹ್ಮ ವಿದ್ಯಾಸ್ವರೂಪಿಣಿಯು ಮುಕ್ತಿದಾತೆಯು ಆಗಿರುವೆಂಬುದನ್ನು ಸ್ಪಷ್ಟಪಡಿಸಿದರು. ಶ್ರೀದೇವಿಯ ಪ್ರತಿಷ್ಠಿತ ನಂತರ ಆಚಾರ್ಯರು ಶ್ರೀ ಶಾರದಾ ಭುಜಂಗ ಸ್ತೋತ್ರವನ್ನು ಕೂಡ ಹಾಡುವುದನ್ನು ಪ್ರಾರಂಭಿಸಿದರು. ಒಂದಾದ ನಂತರ ಒಂದು, ಒಂದಾದ ಒಂದರಂತೂ ಅದರಂತೆಯೇ ಅವಳನ್ನು ಸ್ತುತಿಯನ್ನು ಮಾಡುತ್ತಲೇ ಹೋದರು. ಸುವಕ್ಷೋಜ ಕುಂಭಾಂ ಸುಧಾಪೂರ್ಣ ಕುಂಭಾಂ ಪ್ರಸಾದಾವಲಂಬಾಂ ಪ್ರಪುಣ್ಯಾವಲಂಬಾಂ ಸದಾ ಸೇಂದು ಬಿಂಬಾಂ ಸದಾ ನೋಷ್ಟ ಬಿಂಬಾಂ ಭಜೇ ಶಾರದಾಂಬಾಂ ಅಜಸ್ರಮದಾಂಬಾಂ ಭಜೇ ಶಾರದಾಂಬಾಂ ಅಜಸ್ರಮದಾಂಬಾಂ. ಹೀಗೆ ದೇವಿಯನ್ನು ಹಾಡುತ್ತಲೇ ಅವರು ಅಂತರ್ಮುಖರಾದರು. ಅಂತರ್ಮುಖನಾದ ನಂತರ ಅವರ ಶಿಷ್ಯರೆಲ್ಲರೂ ಕೂಡ ಆ ದೇವಿ ಜಗನ್ಮಾತೆಯನ್ನು ಕಣ್ತುಂಬ ನೋಡಹತ್ತಿದರು. ದೇವರು ಈ ವಿಶ್ವಕ್ಕಿಂತ ಭಿನ್ನ ಎಂದು ನಂಬುವುದು ತಪ್ಪಾಗಿದೆ. ದೇವರೇ ಇಡೀ ವಿಶ್ವವಾಗಿದೆ. ಚರದಲ್ಲಿಯೂ ಅಚರದಲ್ಲಿಯೂ ಆ ದೇವಿಯೇ ನೆಲೆ ನಿಂತಿದ್ದಾಳೆ. ಎಲ್ಲೆಲ್ಲಿ ನೋಡಿದರೂ ಸಹಿತ ಅವಳೇ ಇದ್ದಾಳೆ. ಕಲ್ಲಿನಲ್ಲಿಯೂ ಆ ಪರಮಾತ್ಮನೇ ಇದ್ದಾನೆ. ಅದಕ್ಕಾಗಿ ಆದಿಗುರು ಶಂಕರಾಚಾರ್ಯರು ಪ್ರಪ್ರಥಮವಾಗಿ ಮೂರ್ತಿಯನ್ನು ಅವರು ಸ್ಥಾಪನೆ ಮಾಡಿದ್ದಾರೆ. ಹೀಗಾಗಿ ಆ ಚಿಕ್ಕ ಮೂರ್ತಿಯಲ್ಲಿ ಸಗುಣ ರೂಪ ಸುಂದರವಾಗಿತ್ತು. ಎಲ್ಲರಿಗೂ ಅದು ಅತ್ಯಂತಿಕ ಮನೋಹರವಾಗಿ ಕಂಡಿತು. ಎಲ್ಲರೂ ಅದನ್ನು ಆನಂದವಾಗಿ ವೀಕ್ಷಿಸುತ್ತಲೇ ಇದ್ದರು. ಹೀಗಾಗಿ ಆ ದೇವಿ ಜಗನ್ಮಾತೆಯ ಸ್ವರೂಪವನ್ನು ಕಣ್ತುಂಬ ನೋಡಿ ಎಲ್ಲರೂ ಆ ಸದ್ಗುರುವನ್ನು ಶಂಕರಾಚಾರ್ಯರನ್ನು ಅವರು ಎಲ್ಲರೂ ಜಯಕಾರವನ್ನು ಘೋಷವನ್ನು ಮಾಡಿದರು. ಎಷ್ಟು ಚಂದ ಆ ದೇವಿಯ ಮೂಗು, ಎಷ್ಟು ಚಂದ ನಿನ್ನ ಪಾದ, ಎಷ್ಟು ಚಂದ ಅವಳ ಒಂದು ದಯಾದೃಷ್ಟಿ ಅಂತ ಎಲ್ಲರೂ ಅವಳ ಚರಣಗಳಿಗೆ ಸಾಷ್ಟಾಂಗವನ್ನು ಹಾಕಲಿಕ್ಕೆ ಪ್ರಾರಂಭಿಸಿದರು. ಆ ಶಾರದಾ ಮಾತೆಯ ದಿವ್ಯ ರೂಪದ ವರ್ಣನೆಯನ್ನು ನನ್ನ ಬುದ್ಧಿಯನ್ನು ಓಡಿಸುವಷ್ಟು ನನಗೆ ಅದನ್ನು ಪ್ರಶಂಸಿಸಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಆ ವಿಶ್ವರೂಪದ ವರ್ಣನೆಯ ಪವಿತ್ರವಾದ ಶ್ಲೋಕಗಳನ್ನು ಎಲ್ಲರೂ ಪಠಿಸಲಿಕ್ಕೆ ಪ್ರಾರಂಭಿಸಿದರು. ಆ ಪರಮೇಶ್ವರಿಯ ಸ್ತುತಿ ಎಲ್ಲರೂ ಏಕಕಂಠದಲ್ಲೇ ಕೇಳುವುದನ್ನು ನೋಡಿದ್ದೇ ಆದರೆ ಅಲ್ಲಿ ಸಾಕ್ಷಾತ್ ಜಗಜ್ಜನನಿ ಅವಳು ಹರಿಓಂ ಎಲ್ಲರ ಎದುರುಗಡೆ ನಿಂತಂತೆ ಆಯಿತು. ಹೀಗಾಗಿ ಎಲ್ಲರೂ ಆನಂದವಾಗಿ ಆ ಸದ್ಗುರುವಿನ ಸುತ್ತಲೂ ಕುಳಿತುಕೊಂಡಿದ್ದರು. ಆಗ ಆಚಾರ್ಯರು ಬಹಿರ್ಮುಖರಾಗುವವರೆಗೆ ಮೆಲುವುದನೆಯಿಂದ ಸ್ತೋತ್ರಗಳ ಪಾರಾಯಣ ಮಾಡುತ್ತಾ ಶಂಖವನ್ನು ಜೋರಾಗಿ ಧ್ವನಿಯನ್ನು ಮಾಡುತ್ತಾ ನಿಂತರು. ಆಗ ಆಚಾರ್ಯರು ತಮ್ಮ ಪ್ರಥಮ ಪೀಠಕ್ಕೆ ಅಧ್ಯಕ್ಷರನ್ನು ನಿರ್ದೇಶಿಸುವ ಕಾರ್ಯಕ್ರಮವಾಗಿತ್ತು. ಈ ಪೀಠಕ್ಕೆ ಮೊದಲನೇ ಆಚಾರ್ಯ ಯಾರಾಗಬೇಕೆಂದು ಗುರುದೇವರು ತಮ್ಮ ಶಿಷ್ಯರನ್ನೇ ಮೊದಲು ಕೇಳಿದರು. ಆಚಾರ್ಯ ಶಿಷ್ಯರು ಎಲ್ಲರೂ ಸಂಪೂರ್ಣವಾದ ಒಂದು ವಿಚಾರವನ್ನು ಅವರ ಮುಂದೆ ಇಟ್ಟರು. ಆಚಾರ್ಯರು, ಈ ಭರತ ಭೂಮಿ ಇದು ನನ್ನ ಮಾತೃಭೂಮಿ. ನಮ್ಮಲ್ಲಿ ಉತ್ತರ ಭಾರತ, ದಕ್ಷಿಣ ಭಾರತ ಎನ್ನುವಂತಹ ತಾರತಮ್ಯವಿಲ್ಲ. ಹೀಗಾಗಿ ಮಹಾಶ್ಪತಿಯಿಂದ ಸುರೇಶ ಆಚಾರ್ಯರು ಈ ಪೀಠಕ್ಕೆ ಅಧ್ಯಕ್ಷರಾಗಲಿ ಎಂದರು. ಇದಕ್ಕೆ ಎಲ್ಲರೂ ತಮ್ಮ ಸಂತೋಷದಿಂದ ಎಲ್ಲರೂ ಸೂಚನೆಯನ್ನು ಕೊಟ್ಟು ಎಲ್ಲರೂ ಅವರಿಗೇ ಮಾಡಿರಿ ಅಂಥೇಳಿ ತಮ್ಮ ಒಂದು ಅನುಮತಿಯನ್ನು ನೀಡಿದರು. ತದನಂತರ ಆದಿಗುರು ಶಂಕರಾಚಾರ್ಯರು ಆ ಸುರೇಶಾಚಾರ್ಯನ ಕರೆತಂದು ಶ್ರೀಚಕ್ರದ ಬಳಿ ಕುಳ್ಳಿರಿಸಿ ಶಿರಸ್ಸಿನ ಮೇಲೆ ಅವರ ತಮ್ಮ ಅಮೃತ ಹಸ್ತವನ್ನು ಇಟ್ಟು, ಇಂದಿನಿಂದ ಈ ಪೀಠದ ಆಚಾರ್ಯರು ನೀವು. ವೈದಿಕ ಧರ್ಮ ಮತ್ತು ತತ್ವ ರಕ್ಷಣೆಗೆ ಸದಾ ಸಿದ್ಧರಾಗಿರಿ. ನಿಮ್ಮ ತಪಸ್ಸು ಅನುಷ್ಠಾನಗಳಿಂದ ಜನಕ್ಕೆ ಮಾರ್ಗದರ್ಶನ ಮಾಡಿರಿ ಎಂದು ಹರಿಸಿದರು. ಹೀಗಾಗಿ ಪೀಠಾಧಿಪತಿ ಆದ ನಂತರ ಎಲ್ಲರೂ ಆದಿಗುರು ಶಂಕರರನ್ನು
ಪಾದ ಪೂಜೆ ಮಾಡೋಣ ಅಂಥೇಳಿ ನಿರ್ಧರಿಸುತ್ತಾರೆ. ಇದೇ ವಿಚಾರವನ್ನು ಮತ್ತೆ ನಾನು ನಾಳೆ ಮುಂದುವರಿಸುತ್ತೇನೆ. ಓಂ ತತ್ಸತ್. ಹರಿ ಓಂ. ವಿಜಯಾಬದ್ಧಿಯ ನಮಸ್ಕಾರಗಳು.